ಕಾಂಗ್ರೆಸ್ನವರು ಟ್ವೀಟ್ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಬೊಮ್ಮಾಯಿ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ ನಡ್ಡಾಜಿ ಅವರದು ಅಂತ. ಸಿದ್ದರಾಮಯ್ಯ ಅವರಿಗೆ, ಡಿ ಶಿವಕುಮಾರ್ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ನೀವು ಸೋನಿಯಾ ಗಾಂಧಿ ಅವರ ಮನೆ ಮುಂದೆ ಯಾವ ತರ ಕಾಯ್ತಾ ಇದ್ರಿ ಅನ್ನುವಂಥ ದಿನಗಳನ್ನ ನೆನಪಿಸ್ಕೊಳ್ಳಿ. ನಾನು ಆ ಶಬ್ದನ ಹೇಳಕ್ ಹೋಗೋದಿಲ್ಲ, ಹೆಂಗ್ ಕಾಯ್ತಾ ಇದ್ರಿ ಅನ್ನುವಂಥದ್ದನ್ನು ಮಾತ್ರ ಇನ್ವಿಟೆಡ್ ಕಾಮದಿಂದ ಹೇಳೋದಕ್ಕೆ ಬಯಸ್ತಾ ಇದೆ. ಹೆಂಗ್ ಕಾಯ್ತಾ ಇದ್ರಿ ಸೋನಿಯಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ಗೆ? ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿ ಅವರ, ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಗದೇ ಇದ್ದಿದ್ದಕ್ಕೆ ಡೆಲ್ಲಿಗೆ ಹೋಗಿ ಕಾದು ವಾಪಸ್ ಬಂದಿರ್ತಕ್ಕಂಥದ್ದನ್ನ ನಾನು ನೆನಪಿಸ್ಲ. ಡಿ ಶಿವಕುಮಾರ್ ಅವರು ಕಾದು ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ ಅಂತೇಳಿ ವಾಪಸ್ ಬಂದಿದ್ದನ್ನ ನಿಮಗೆ ನೆನಪಿಸ್ಕೊಡ್ಲ. ಹಾಗಾಗಿ ಈ ತರ ಟ್ವೀಟ್ ಮಾಡ್ತಕ್ಕಂಥದ್ದು, ಈ ರೀತಿ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಸರಿಯಾದದ್ದಲ್ಲ. ಒಂದು ಹಳೆ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, 100ಕ್ಕಿಂತ ಹೆಚ್ಚು ವರ್ಷಗಳು ಆ ಪಾರ್ಟಿಗೆ ಆಗಿದೆ, ಇನ್ನಾದರೂ ಕೂಡ ಒಂದು ಮುತ್ಸದ್ದಿತನ ಆ ಪಾರ್ಟಿಗೆ ಇಲ್ಲ, ಅದರ ನಾಯಕರಿಗೆ ಇಲ್ಲ ಅಂತ ಹೇಳಿದ್ರೆ ಇದೊಂದು ಮೂರ್ಖತನದ ಪರಮಾವಧಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸಿದೆ. ಕಾಂಗ್ರೆಸ್ನವರು ಟ್ವೀಟ್ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ ನಡ್ಡಾಜಿ ಅವರದು ಅಂತ. ಸಿದ್ದರಾಮಯ್ಯ ಅವರಿಗೆ, ಡಿ ಶಿವಕುಮಾರ್ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ನೀವು ಸೋನಿಯಾ ಗಾಂಧಿ ಅವರ ಮನೆ ಮುಂದೆ ಯಾವ ತರ ಕಾಯ್ತಾ ಇದ್ರಿ ಅನ್ನುವಂಥ ದಿನಗಳನ್ನ ನೆನಪಿಸ್ಕೊಳ್ಳಿ. ನಾನು ಆ ಶಬ್ದನ ಹೇಳಕ್ ಹೋಗೋದಿಲ್ಲ, ಹೆಂಗ್ ಕಾಯ್ತಾ ಇದ್ರಿ ಅನ್ನುವಂಥದ್ದನ್ನು ಮಾತ್ರ ಇನ್ವಿಟೆಡ್ ಕಾಮದಿಂದ ಹೇಳೋದಕ್ಕೆ ಬಯಸ್ತಾ ಇದೆ. ಹೆಂಗ್ ಕಾಯ್ತಾ ಇದ್ರಿ ಸೋನಿಯಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ಗೆ? ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿ ಅವರ, ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಗದೆ ಇದ್ದಿದ್ದಕ್ಕೆ ಡೆಲ್ಲಿಗೆ ಹೋಗಿ ಕಾದು ವಾಪಸ್ ಬಂದಿರ್ತಕ್ಕಂಥದ್ದನ್ನ ನಾನು ನೆನಪಿಸ್ಲ. ಡಿ ಶಿವಕುಮಾರ್ ಅವರು ಕಾದು ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ ಅಂತೇಳಿ ವಾಪಸ್ ಬಂದಿದ್ದನ್ನ ನಿಮಗೆ ನೆನಪಿಸ್ಕೊಡ್ಲ. ಹಾಗಾಗಿ ಈ ತರ ಟ್ವೀಟ್ ಮಾಡ್ತಕ್ಕಂಥದ್ದು, ಈ ರೀತಿ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಸರಿಯಾದದ್ದಲ್ಲ. ಒಂದು ಹಳೆ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, 100ಕ್ಕಿಂತ ಹೆಚ್ಚು ವರ್ಷಗಳು ಆ ಪಾರ್ಟಿಗೆ ಆಗಿದೆ, ಇನ್ನಾದರೂ ಕೂಡ ಒಂದು ಮುತ್ಸದ್ದಿತನ ಆ ಪಾರ್ಟಿಗೆ ಇಲ್ಲ, ಅದರ ನಾಯಕರಿಗೆ ಇಲ್ಲ ಅಂತ ಹೇಳಿದ್ರೆ ಇದೊಂದು ಮೂರ್ಖತನದ ಪರಮಾವಧಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.